ತಾಲೂಕಿನ ತಾರಕ ಜಲಾಶಯವು ಭರ್ತಿಯಾದ ಹಿನ್ನೆಲೆ ಶಾಸಕ ಅನಿಲ್ ಚಿಕ್ಕಮಾದು ಗೌರಿ ಹಬ್ಬದ ದಿನವಾದ ಶುಕ್ರವಾರ ಬಾಗಿನ ಅರ್ಪಿಸಿದರು. ನಂತರ ಮಾತನಾಡಿದ ಅವರು, ಜಲಾಶಯಕ್ಕೆ ಒಂದು ದಿನದ ವಿಶೇಷ ವಿದ್ಯುತ್ ಕಲ್ಪಿಸಿ ವಿಶೇಷ ರೀತಿಯಲ್ಲಿ ಅಲಂಕಾರ ಮಾಡಿ ಪ್ರವಾಸಿಗರಿಗೆ ಬಂದು ವೀಕ್ಷಣೆಗೆ ಅವಕಾಶ ಕಲ್ಪಿಸಲು ಮತ್ತು ವಿಶೇಷವಾಗಿ ವೇದಿಕೆ ಕಾರ್ಯಕ್ರಮವನ್ನು ಮಾಡಲು ಚರ್ಚೆಯನ್ನು ನಡೆಸಲಾಗುತ್ತಿದ್ದು ದಸರಾ ಸಂದರ್ಭದಲ್ಲೇ ನಡೆಸಲಾಗುವುದು ಎಂದು ತಿಳಿಸಿದರು. ಕಬಿನಿ ಮತ್ತು ಕಪಿಲಾ ಜಲಾಶಯದ ನಿರ್ಮಾಣದ ವೇಳೆ ಪುನರ್ವಸತಿ ಕಲ್ಪಿಸಿದ 70ಕ್ಕೂ ಹೆಚ್ಚು ಹಳ್ಳಿಗಳ ಅಭಿವೃದ್ಧಿಗೆ ವಿಶೇಷ ಪ್ಯಾಕೇಜ್ ಘೋಷಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಮಾಡಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ರೈತ ಮುಖಂಡರು ಹಾಗೂ ಹಿರಿಯ ಮುಖಂಡರು, ಕಾರ್ಯಕರ್ತರು, ಮಹಿಳೆಯರು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಜೊತೆ ಮಾತಾಡಿ ಅದನ್ನು ಕೂಡ ತಕ್ಷಣನೇ ಬಿಡುಗಡೆ ಮಾಡಿಸಿ ಕೊನೆವರೆಗೂ ರೀಚ್ ಆಗಬೇಕು ಅಂತ ಕೂಡ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ. ಕೊನೆವರೆಗೂ ರೀಚ್ ಆದರೆ ನೆಕ್ಸ್ಟ್ ನಾವು ಹೆಬ್ಬಾಳ ಅದನ್ನು ಕೂಡ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅದನ್ನು ನಾವು ಕೈಗೆತ್ಕೊಂಡು ಕೆಲಸವನ್ನು ಮಾಡೋಕ್ಕೆ ನಾವು ತಯಾರಾಗಿದ್ದೀವಿ. ಅದರಲ್ಲಿ ಭಾಳಷ್ಟು ಜನ ಅದಕ್ಕೆ ಪ್ರೈವೇಟೈಸೇಷನಲ್ಲಿ ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಆ ಜಲಾಶಯನ ರೆಡಿ ಮಾಡೋಕ್ಕೆ CRS ಫಂಡ್ಸಲ್ಲೋ ಇಲ್ಲ ನಮ್ಮ ಒಂದು ಜಂಗಲ್ ಲಾಡ್ಜಸ್ ಫಂಡ್ಸಲ್ಲಿ ಅಂದರೆ CRS ಫಂಡ್ಸ್ ಬರ್ತದೆ. ಯಾವ್ದಾದ್ರು ಅಲ್ಲಿರ್ತಕ್ಕಂಥ ಸ್ಥಳೀಯರನ್ನ ಭೇಟಿ ಮಾಡಿ ಹೆಬ್ಬಾಳ ಜಲಾಶಯಕ್ಕೆ ಏನೇನು ರೂಪರೇಷೆಗಳನ್ನ ಮಾಡಬೇಕು ಅದನ್ನು ಮುಂದಿನ ದಿನಗಳಲ್ಲಿ ಮಾಡಿ ಇಷ್ಟು ಕಾರ್ಯಕ್ರಮಗಳನ್ನ ಜಲಾಶಯದ ಬಗ್ಗೆ ಇವತ್ತು ರೂಪರೇಷೆಗಳನ್ನ ನಾವು ಮಾಡಿದ್ದೀವಿ. ನಮ್ಮ ಕಬಿನಿಲಿ ಮುಂದೆ ಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ನಾವು ಬೇಡಿಕೆನ ಇಟ್ಟಿದ್ದೀವಿ. ಬೃಂದಾವನ ಗಾರ್ಡನ್ ಇರ್ಬೋದು, ಕಬಿನಿ ಉತ್ಸವ ಇರ್ಬೋದು, ಈಗ ಆಲ್ರೆಡಿ ಅದ್ರ ಬಗ್ಗೆನೂ ಕೂಡ ನಾವು ರೆಡಿ ಮಾಡ್ತಿದ್ದೀವಿ. ಕಬಿನಿ ಉತ್ಸವದ ಬಗ್ಗೆ ಮಾಡಿಕೊಡ್ಬೇಕು ಅಂತ ಮನವಿಯನ್ನು ನಾವು ಮಾಡಿದ್ದೀವಿ. ನಾವು ಕೂಡ ಅದ್ರ ಬಗ್ಗೆ ರೂಪರೇಷೆಗಳನ್ನ ಮಾಡಿ ಒಂದು ಅದರ ಡ್ಯಾಮ್ನ ಲೈಟಿಂಗ್ನ ಮಾಡಿಸಿ ಒಂದು ದಿನ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ತೀರ್ಮಾನವನ್ನು ನಾವು ಮಾಡಿದ್ದೀವಿ. ಕಬಿ ದಸರಾ ಟೈಮ್ಗೆ ಆಲ್ರೆಡಿ ಸಿದ್ಧತೆಗಳು ಕೂಡ ನಡೀತಾ ಇದೆ. ಅದರಿಂದ ಮುಂದಿನ ದಿನಗಳಲ್ಲಿ ಇಷ್ಟು ಕಾರ್ಯಕ್ರಮಗಳು ನಡೀತಕ್ಕಂಥ ಸಾಧ್ಯತೆಗಳಿದೆ. ರಸ್ತೆಗಳ ಬಗ್ಗೆ ಇರ್ಬೋದು, ಕಂಪ್ಲೀಟಾಗಿ 60-70% ಅಷ್ಟು ಕೆಲಸ ರಸ್ತೆಗಳು ಇದ್ರ ಮೇಲೆ ನಡೆದಿದೆ. ಮುಂದಿನ ದಿನಗಳಲ್ಲಿ ಈ ಗ್ರಾಮ ಅಭಿವೃದ್ಧಿ ಕುರಿತು ಮನೆ ಮುಖ್ಯಮಂತ್ರಿಗಳ ಹತ್ರ ನಾವು ಮನವಿಯನ್ನು ಸಲ್ಲಿಸಿದ್ದೀನಿ. ನಮ್ಮ ತಾಲೂಕಿಗೆ ವಿಶೇಷ ಪ್ಯಾಕೇಜ್ನ ಘೋಷಣೆ ಮಾಡಿಕೊಡಿ ಅಂತ ಕೇಳಿದ್ದೀವಿ ಮನೆ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ. ಯಾಕಂದರೆ ಯಾಮಿ ಪೂಜಾಂಚ ಕರಿಷ್ಯೇ ಓಂ ತಜ್ಜನ್ಯೋರಾರುಣಿಮೇ ಗಾತು ಮಿಕ್ಷಾಯ ಗಾತು ಮಿಕ್ಷಪದೇ. ದಕ್ಷಿಣಾಯಿನೇ ವರ್ಷ ಋತೋ ಮಾತ್ರ ನಕ್ಷತ್ರ ಶ್ರೀ ಸ್ವರ್ಣ ಗೌರಿ ವೃತಃ ತೇ ತಾರಕಾ ತೇಸರ ಸ್ವಾಮಿ ದೇವತ ಅನುಗ್ರಹ ಪ್ರಸಾದ ಶುಭ ನಕ್ಷತ್ರ ತಾರಕಾ ತೇಸರ ಸ್ವಾಮಿ ದೇವ ಓಂ ತಜ್ಜನ್ಯೋರಾರುಣೀಮಹೇ ಗಾತು ಮಿಕಮಿಜಾಮಿಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಕವಂದನ ಮುತ್ತೌರ್ತಾತ್ ಅಲಂಕಾರಶತಂ ಸ್ವರ್ಪಯಾಮಿ. ಓಂ ಯೋಪಾಂ ಪುಷ್ಪಂ ಮೇಧಃ ಪುಷ್ಪವಾಂ ಪ್ರಜವಾಂ ಪುಷ್ಪ ಜೋಡಿ ಬರಕ ಪ್ರವಾಸಿ.